ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಚಾನಲ್ ಆನ್ಲೈನ್ ಬಿಸ್ಟ್ರೋ ಕನ್ನಡಗೆ ನಿಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆನ್ಲೈನ್ ಬಿಸ್ಟ್ರೋ ಕನ್ನಡ. ತುಂಬ ಜನ ನನಗೆ ರಿಕ್ವೆಸ್ಟನ್ನು ಕಳಿಸ್ತಾ ಇದ್ರಿ, ದಪ್ಪ ಆಗೋದಕ್ಕೆ ಯಾವುದಾದ್ರೂ ರೆಮಿಡಿ ಇದ್ದರೆ ಹೇಳಿ ಅಂತ. ನಾನು ಅವರಿಗೋಸ್ಕರ ಇವತ್ತು ದಪ್ಪ ಆಗೋದಕ್ಕೆ, ಅದರಲ್ಲೂ ಹೆಲ್ದಿ ವೇನಲ್ಲಿ ದಪ್ಪ ಆಗೋದಕ್ಕೆ ಒಂದು ರೆಮಿಡಿಯನ್ನು ತಂದಿದ್ದೀನಿ. ನಾವು ಜಂಕ್ ಫುಡ್ಗಳನ್ನ ತಿಂದು ದಪ್ಪ ಆಗ್ಬೋದು, ಬಟ್ ಅದು ಹೆಲ್ದಿ ವೇ ಅಲ್ಲ. ನಾವು ಹೆಲ್ದಿ ವೇನಲ್ಲಿ ದಪ್ಪ ಆದರೆ ನಮಗೆ ಸ್ಕಿನ್ ಗ್ಲೋ ಆಗುತ್ತೆ, ಮತ್ತು ನಮ್ಮ ಬಾಡಿನಲ್ಲಿ ಎನರ್ಜೆಟಿಕ್ ಇರುತ್ತೆ, ತುಂಬ ಸ್ಟ್ರಾಂಗ್ ಆಗಿರ್ತೀವಿ, ಸ್ಟ್ರೆಂತ್ ಆಗಿರ್ತೀವಿ. ಬಾಡಿನಲ್ಲಿ ಒಂಚೂರು ಎನರ್ಜಿ ಇರಲ್ಲ, ಕೆನ್ನೆ ಎಲ್ಲ ಒಳಗೋಗಿರುತ್ತೆ, ಕಣ್ಣೆಲ್ಲ ಒಳಗೋಗಿರುತ್ತೆ, ಬಾಡಿ ತುಂಬ ವೀಕ್ ಇರುತ್ತೆ ಅಂಥವರು, ನಾನು ಏನಿವತ್ತು ರೆಮಿಡಿ ತೋರಿಸ್ತಾ ಇದ್ದೀನಿ ಅದನ್ನು ತೊಗೊಂಡ್ರೆ ತುಂಬ ಹೆಲ್ದಿಯಾಗಿ ದಪ್ಪ ಆಗ್ತಾರೆ, ಬಾಡಿ ಹ್ಯಾಂಡ್ಸಮ್ ಆಗಿ ಫಿಟ್ ಆಗಿ ಇರುತ್ತೆ. ನಿಮಗೆ ಇದ್ರ ರಿಸಲ್ಟು 1 ವೀಕ್ ಒಳಗಡೆ ಗೊತ್ತಾಗೋಕ್ಕೆ ಶುರು ಆಗುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಅದಕ್ಕೋಸ್ಕರ ನೋಡಿ ನಾನು ಇಲ್ಲಿ ಏನು ತೊಗೊಂಡಿದ್ದೀನಿ ಅಂತ. ಗೋಡಂಬಿ. ಗೋಡಂಬಿ ತುಂಬ ಹೆಲ್ದಿ, ಹಾಗೇ ನಮಗೆ ಹೆಲ್ದಿ ವೇನಲ್ಲಿ ನಮ್ಮ ಬಾಡಿಯನ್ನು ದಪ್ಪ ಮಾಡುತ್ತೆ. ನಾನು 1 ಮುಷ್ಟಿಯಷ್ಟು ಗೋಡಂಬಿಯನ್ನು ತೊಗೊಂಡಿದ್ದೀನಿ. ಗೋಡಂಬಿಯನ್ನು ತಿನ್ನಬೇಕು ಅಂದರೆ ಎಂಥವ್ರಿಗೂ ಇಷ್ಟ ಆಗುತ್ತೆ, ಅಷ್ಟು ರುಚಿಯಾಗಿರುತ್ತೆ ಗೋಡಂಬಿ. ಆದರೆ ಇದನ್ನು ನಾವು ಹಾಗೆ ತಿನ್ನಬಾರ್ದು. ಹಾಗೆ ತಿನ್ನೋದಕ್ಕಿಂತ ನಾನು ಏನು ವೇನಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಆ ವೇನಲ್ಲಿ ನೀವು ತೊಗೊಳ್ಳೋದ್ರಿಂದ 1 ವೀಕಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗೋಕ್ಕೆ ಶುರು ಆಗುತ್ತೆ. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಯಾರು ಬೇಕಾದರೂ ಈ ರೆಸಿಪಿಯನ್ನು ಯೂಸ್ ಮಾಡ್ಕೊಳ್ಬೋದು. ಇದು ತುಂಬ ಹೆಲ್ದಿ ರೆಸಿಪಿ ಆಗಿರೋದ್ರಿಂದ ಯಾವುದೇ ಚಿಂತೆ ಇಲ್ಲದೆ ನಿಶ್ಚಿಂತೆಯಾಗಿ ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ಬೋದು. ಯಾರು ದಪ್ಪ ಆಗಬೇಕು, ಹೆಲ್ದಿ ವೇನಲ್ಲಿ ದಪ್ಪ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅವರೆಲ್ಲರೂ ಈ ರೆಸಿಪಿಯನ್ನು ಯೂಸ್ ಮಾಡ್ಬೋದು. ಮೊದಲಿಗೆ ನಾನು ಏನು 1 ಮುಷ್ಟಿಯಷ್ಟು ಗೋಡಂಬಿ ತೊಗೊಂಡಿದ್ದೀನಲ್ಲ, ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಏನಾದರೂ ಸಣ್ಣ ಧೂಳು ಇದ್ದರೆ ನೀಟಾಗಿ ಕ್ಲೀನ್ ಆಗುತ್ತೆ. ವಾಶ್ ಮಾಡಿಕೊಂಡು ಇದನ್ನು ನಾನು 1 ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ, ನಾವಿದನ್ನು ಮಣ್ಣಿನ ಪಾತ್ರೆ ಅಥವಾ ಗಾಜಿನ ಪಾತ್ರೆ ಇವೆರಡರಲ್ಲಿ ನೆನೆಸ್ಕೊಳ್ಬೇಕಾಗತ್ತೆ. ಬೇರೆ ಪಾತ್ರೆಯನ್ನು ಉಪಯೋಗಿಸ್ಕೊಳ್ಬೇಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಹಾಗಾಗಿ ನಿಮ್ಮ ಹತ್ರ ಮಣ್ಣಿನ ಪಾತ್ರೆ ಇದ್ದರೆ ಮಣ್ಣಿನ ಪಾತ್ರೆಯಲ್ಲಿ ಅಥವಾ ಮಣ್ಣಿನ ಲೋಟದಲ್ಲಿ ನೆನೆಸ್ಕೊಳ್ಳಿ, ಇಲ್ಲಾಂದರೆ ಗಾಜಿನ ಲೋಟದಲ್ಲಿ ನೆನೆಸ್ಕೊಳ್ಳಿ. ಈಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಪೂರ್ತಿ ಸೇರಿಸ್ಕೊಳ್ಬಾರ್ದು, 1/2 ಭಾಗದಷ್ಟು. ನಾನು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಇಟ್ಕೊಂಡಿದ್ದೀನಿ ನೀರನ್ನು. ಇಷ್ಟು ನೀರನ್ನು ಇಟ್ಕೊಂಡು ನಾವು ಇದನ್ನು ರಾತ್ರಿ ಪೂರ್ತಿ ನೆನೆಯಲಿಕ್ಕೆ ಬಿಡಬೇಕು. ನೀವಿಲ್ಲಿ ಶುದ್ಧವಾದ ನೀರನ್ನೇ ಬಳಸ್ಕೊಳ್ಳಿ, ಯಾಕೆ ಅಂದರೆ ನಾವು ಈ ನೀರನ್ನು ವೇಸ್ಟ್ ಮಾಡೋದಿಲ್ಲ. ಈ ನೀರನ್ನು ಉಪಯೋಗಿಸ್ಕೊಂಡು ನಾವು ಏನು ರೆಮಿಡಿ ತೋರಿಸ್ತಾ ಇದ್ದೀನಿ ಅದನ್ನು ಮಾಡ್ಕೊಳ್ತೀವಿ. ಹಾಗಾಗಿ ಈ ಶುದ್ಧವಾದ ನೀರನ್ನು ಹಾಕಿ ರಾತ್ರಿ ಪೂರ್ತಿ ನಾವು ನೆನೆಯಲಿಕ್ಕೆ ಇಟ್ಬಿಡೋಣ. ನೋಡಿ, ಈಗ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ಗೋಡಂಬಿಯೆಲ್ಲ ಎಷ್ಟು ಚೆನ್ನಾಗಿ ದಪ್ಪ ದಪ್ಪ ಆಗಿದೆ ನೀರಲ್ಲಿ ನೆಂದು. ಈಗ ಇದನ್ನು ನೋಡಿ, ದಪ್ಪ ಆಗಿದೆ ಅಲ್ವಾ? ಈಗ ಇದನ್ನು ನಾನು 1 ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿಯಲ್ಲಿ ಪ್ರೋಟೀನ್, ಫೈಬರ್, ಕಾರ್ಬೋಹೈಡ್ರೇಟ್, ಕಾಪರ್, ಮ್ಯಾಂಗನೀಸ್, ಫಾಸ್ಫರಸ್, ಮ್ಯಾಗ್ನೀಸಿಯಂ, ಜಿಂಕ್, ಇಷ್ಟೆಲ್ಲ ವಿಟಮಿನ್ ಅಂಶಗಳಿರುತ್ತೆ. ಇದರಲ್ಲಿ ಇಷ್ಟೆಲ್ಲ ಒಳ್ಳೆಯ ಗುಣಗಳಿರೋದ್ರಿಂದ ನಮ್ಮ ದೇಹವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಹೆಲ್ದಿ ವಿಧಾನದಲ್ಲಿ ನಮ್ಮ ದೇಹವನ್ನು ನಮ್ಮ ಬಾಡಿಯನ್ನು ದಪ್ಪ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಈಗ ಈ ಗೋಡಂಬಿಗೆ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸ್ಕೊಂಡು ನೀಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಬಿಡೋಣ. ನೋಡಿ, ನೀಟಾಗಿ ಗ್ರೈಂಡ್ ಆಗಿದೆ, ಫುಲ್ಲು ಪೇಸ್ಟ್ ಥರ ಗ್ರೈಂಡ್ ಆಗಬೇಕು. ಇದು ಸ್ವಲ್ಪನೂ ಚಂಕ್ಸ್ ಥರ ಉಳ್ಕೊಳ್ಬಾರ್ದು, ಹಾಗಾಗಿ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು 1 ಗ್ಲಾಸಿಗೆ ಹಾಕೊಂಬಿಡೋಣ. ನಾವು ಎಷ್ಟು ನೀರು ಸೇರಿಸಿದ್ವಲ್ಲ, ಅಷ್ಟೇ ನಮಗೆ ಗೋಡಂಬಿದು ಹಾಲು ಇಲ್ಲಿ ಸಿಕ್ಕಿದೆ. ಇದನ್ನು 1 ಗ್ಲಾಸಿಗೆ ಹಾಕ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಇನ್ಗ್ರೀಡಿಯೆಂಟ್ ಏನು ಸೇರಿಸ್ಬೇಕು ಫ್ರೆಂಡ್ಸ್? ಇದನ್ನು ಕೊನೆಯ ತನಕ ಸ್ಕಿಪ್ ಮಾಡಿದೆ ನೋಡಿ. ನೀವು ಇದನ್ನು ಖಂಡಿತವಾಗ್ಲೂ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ನೀವು ತೊಗೊಳ್ಳೋದ್ರಿಂದ ನಿಮ್ಮ ಕೆನ್ನೆ ಎಲ್ಲ ಗುಂಡುಗುಂಡುಗಾಗಿ ತುಂಬ ಚಬ್ಬಿಯಾಗಿ ತುಂಬ ಹೆಲ್ದಿಯಾಗಿ ಗ್ಲೋಯಿಂಗ್ ಆಗಿ ಉಳಿತಾ ಇರ್ತೀರಾ. ಈಗ ಇದಕ್ಕೆ ಮೇನ್ ಇಂಪಾರ್ಟೆಂಟಾಗಿ ತೊಗೊಳ್ತಾ ಇದ್ದೀನಿ ಹಾಲು. ಹಾಲು ನಾವು ಯಾವುದೇ ಟೋನ್ಡ್ ಮಿಲ್ಕನ್ನು ತೊಗೊಳ್ತಾ ಇಲ್ಲ, ಕೆನೆ ಭರಿತ ಹಾಲನ್ನು ತೊಗೊಳ್ತಾ ಇದ್ದೀವಿ. ಹೌದು, ದಪ್ಪ ಆಗಬೇಕು ಅಂದರೆ ನೀವು ಕೆನೆ ಭರಿತ ಹಾಲನ್ನೇ ತೊಗೊಳ್ಬೇಕು. ನೀವು ನಿಮ್ಮ ಮನೆಯಲ್ಲಿ ಹಸು ಇದೆ, ಹಸು ಹಾಲು ಸಿಗುತ್ತೆ ಅಂದರೆ ಹಸು ಹಾಲನ್ನು ಬಳಸ್ಕೊಳ್ಳಿ. ತೀರಾ ಹಸು ಹಾಲೆಲ್ಲ ಸಿಗೋದೇ ಇಲ್ಲ ಅನ್ನೋದಾದರೆ, ನೀವು ಡೈರಿ ಹಾಲನ್ನು ತೊಗೊಳ್ತೀರಾ ಅನ್ನೋದಾದರೆ, ನೀವು ಕೆನೆ ಇರುವಂಥ ಹಾಲನ್ನೇ ತೊಗೊಳ್ಬೇಕು. ಫುಲ್ ಫ್ಯಾಟ್ ಮಿಲ್ಕ್ ಸಿಗುತ್ತಲ್ವಾ, ಆ ಹಾಲನ್ನು ತೊಗೊಂಡು ನೀವು ಬಳಸ್ಕೊಳ್ಬೋದು.
ಕೆನೆ ಭರಿತ ಹಾಲನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಿಮಗೆ ಸ್ವೀಟ್ ಬೇಕಂದರೆ ನೀವಿಲ್ಲಿ ಸಕ್ಕರೆಯನ್ನು ಬಳಸಬಾರ್ದು, ಅದರ ಬದಲಿಗೆ ನೋಡಿ ಬಿಳಿ ಕಲ್ಲು ಸಕ್ಕರೆ ಅಥವಾ ಕೆಂಪು ಕಲ್ಲು ಸಕ್ಕರೆ, ಇವೆರಡರಲ್ಲಿ ಯಾವುದಾದ್ರೂ ಒಂದಿದ್ರೂ ನಡೆಯುತ್ತೆ. ಗೋಡಂಬಿಯಲ್ಲೇ ಸ್ವೀಟ್ ಅಂಶ ಇರುತ್ತೆ, ನಮಗೆ ಸಕ್ಕರೆ ಬೇಡ ಅಷ್ಟೇ ಸ್ವೀಟ್ನೆಸ್ ಸಾಕಾಗುತ್ತೆ ಅನ್ನೋದಾದರೆ ನೀವು ಹಾಗೆ ತೊಗೊಳ್ಬೋದು. ಇಲ್ಲ ನಿಮಗೆ ಸ್ವೀಟ್ ಬೇಕು, ಮಕ್ಕಳಿಗೆ ಕೊಡ್ತಾ ಇರ್ತೀರ, ಮಕ್ಕಳು ಹಾಗೆ ಕುಡಿಯೋಕ್ಕೆ ಇಷ್ಟಪಡೋದಿಲ್ಲ ಅನ್ನೋದಾದರೆ ಆ ಮಕ್ಕಳಿಗೆ ನೀವು ಕಲ್ಲು ಸಕ್ಕರೆಯನ್ನು ಈ ರೀತಿ ಸ್ವಲ್ಪ ಪುಡಿ ಮಾಡಿಕೊಂಡು ಹಾಲು ಜೊತೆ ಸೇರಿಸಿ ನೀವು ಕೊಡ್ಬೋದು, ತುಂಬ ಹೆಲ್ದಿಯಾಗಿರುತ್ತೆ. ಹಾಗಾಗಿ ನೀವು ಕಲ್ಲು ಸಕ್ಕರೆಯನ್ನು ಸೇರಿಸಿ ಕೊಡಿ. ಕಲ್ಲು ಸಕ್ಕರೆ ಬಾಡಿಯನ್ನು ತಂಪು ಮಾಡುತ್ತೆ, ಹಾಗಾಗಿ ನೀವು ಕಲ್ಲು ಸಕ್ಕರೆಯನ್ನು, ಯಾರಿಗೆ ಬಾಡಿ ಹೀಟ್ ಇರುತ್ತೆ ಅವರು ಕಲ್ಲು ಸಕ್ಕರೆಯನ್ನು ಬಳಸ್ಕೊಳ್ಬೋದು. ಇಲ್ಲ ಬಾಡಿ ಯಾರಿಗೆ ಕೋಲ್ಡ್ ಇರುತ್ತೆ ಅವರಿಗೆ ಕಲ್ಲು ಸಕ್ಕರೆ ಬೇಡ ಅನ್ನೋದಾದರೆ ಹನಿಯನ್ನು ಬಳಸ್ಕೊಳ್ಬೋದು. ನೋಡಿ ಹನಿ ತೋರಿಸ್ತಾ ಇದ್ದೀನಲ್ವಾ, ಒಂದು ಒಳ್ಳೆ ಬ್ರ್ಯಾಂಡಿಂದು ಒಳ್ಳೆ ಕಂಪನಿದು ನೀವು ಹನಿಯನ್ನು ತೊಗೊಂಡು ಬಳಸ್ಕೊಳ್ಬೋದು. ಒಂದು ಚಮಚ ಹನಿಯನ್ನು ನೀವು ಹಾಲಿನ ಜೊತೆ ಸೇರಿಸ್ಕೊಂಡು ಕುಡಿಬೋದು. ಇಲ್ಲಿ ನೀವು ಹನಿ ಮತ್ತು ಕಲ್ಲು ಸಕ್ಕರೆ ಎರಡೂ ಇಲ್ಲ ಅನ್ನೋದಾದರೆ ಒಂದು ಸ್ವಲ್ಪ ಬೆಲ್ಲವನ್ನು ಕೂಡ ನೀವು ಬಳಸ್ಕೊಳ್ಬೋದು, ಆದರೆ ಸಕ್ಕರೆಯನ್ನು ಯಾವ ಕಾರಣಕ್ಕೂ ಬಳಸಬಾರ್ದು. ನೀವು ಹೆಲ್ದಿಯಾಗಿ ದಪ್ಪ ಆಗಬೇಕು, ಒಳ್ಳೆ ರೀತಿಯಲ್ಲಿ ದಪ್ಪ ಆಗಬೇಕು, ಆದಷ್ಟು ಬೇಗ ದಪ್ಪ ಆಗಬೇಕು ಅನ್ನೋದಾದರೆ ಸಕ್ಕರೆಯನ್ನು ಬಳಸಬೇಡಿ. ನೀವೇ ರಿಸಲ್ಟ್ ನೋಡ್ತೀರಾ, 1 ವೀಕಿಂದ ಶುರುವಾಗಿ 1 ಮಂತ್ ಒಳಗಡೆ ನಿಮಗೆ ರಿಸಲ್ಟ್ ಗೊತ್ತಾಗೋಕ್ಕೆ ಶುರು ಆಗುತ್ತೆ. ನಿಮಗೆ ಇದನ್ನು ತೊಗೊಂಡು ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಕ್ತು, ಒಳ್ಳೆ ರಿಸಲ್ಟ್ ಸಿಕ್ತು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ನೋಡಿ ಇದು ರೆಡಿಯಾಗಿದೆ. ಮತ್ತು ಇದು ಯಾವಾಗ ತೊಗೋಬೇಕು, ಯಾವಾಗ ತೊಗೊಳ್ಬೇಕು ಅಂದರೆ ಬೆಳಿಗ್ಗೆ ಎದ್ದು ನೀವು ಖಾಲಿ ಹೊಟ್ಟೆನಲ್ಲಿ ತೊಗೊಳ್ಬೇಕು. ಎದ್ದಿದ ತಕ್ಷಣ ಯಾರಿಗಾದರೂ ಕಾಫಿ ಕುಡಿಯೋಂಥ ಅಭ್ಯಾಸ ಇದ್ದರೆ ಕಾಫಿಯನ್ನು ಬಿಟ್ಬಿಡಿ, ಕಾಫಿ ಬದಲಿಗೆ ಇದನ್ನು ಕುಡಿಯೋಕ್ಕೆ ಶುರು ಮಾಡಿ. ಬೆಳಿಗ್ಗೆ ಎದ್ದು ನೀವು ಇದನ್ನು ಕುಡಿದ್ರೆ ಡೈಲಿ ಬೆಳಿಗ್ಗೆ ಇದನ್ನು ತೊಗೊಳ್ಳೋದ್ರಿಂದ ಬಾಡಿ ಇಡೀ ದಿನ ಎನರ್ಜೆಟಿಕ್ ಆಗಿರುತ್ತೆ, ತುಂಬ ಸುಸ್ತು ಸುಸ್ತು ಅನ್ನೋ ಫೀಲಿಂಗ್ಸ್ ಎಲ್ಲ ಏನೂ ಇರೋದಿಲ್ಲ, ಎನರ್ಜೆಟಿಕ್ ಆಗಿರ್ತೀರಾ, ತುಂಬ ಆ್ಯಕ್ಟಿವ್ ಆಗಿರ್ತೀರ. ನೀವು ಇದನ್ನು ಕುಡಿದು 1/2 ಗಂಟೆ ಆದಮೇಲೆ 2 ಬಾಳೆಹಣ್ಣನ್ನು ತೊಗೊಳ್ಬೇಕು. ನಾನು ಇಲ್ಲಿ ಏಲಕ್ಕಿ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ, ಆದರೆ ನೀವು ಪಚ್ಚಬಾಳೆಹಣ್ಣು ತೊಗೊಳ್ಳೋದ್ರಿಂದ ತುಂಬ ಬೆನಿಫಿಟನ್ನು ನೋಡ್ಬೋದು, ದಪ್ಪ ಆಗಬೇಕು ಅನ್ನೋರಿಗೆ. ಹಾಲು ಕುಡಿದು ಅದರ ಹಿಂದೆಯೇ ಕೂಡ ತಿನ್ಬೋದು, ಇಲ್ಲಾಂದರೆ 1/2 ಅವರ್ ಬಿಟ್ಟು ಕೂಡ ತಿನ್ಬೋದು. ಒಟ್ಟು ಪಚ್ಚಬಾಳೆಹಣ್ಣನ್ನು ತೊಗೋಬೇಕು, ದಪ್ಪ ಆಗಬೇಕು ಅನ್ನೋರು ಪಚ್ಚಬಾಳೆಹಣ್ಣನ್ನು ತಿಂದರೆ ಬೇಗ ದಪ್ಪ ಆಗ್ತಾರೆ. ಹಾಗಾಗಿ ಬಾಳೆಹಣ್ಣು ತೊಗೊಳ್ಳಿ, ಅದರಲ್ಲೂ ಪಚ್ಚಬಾಳೆಹಣ್ಣನ್ನು ತೊಗೊಳ್ಳಿ. ಮಕ್ಕಳಿಗೆ ಕೊಡ್ತಾ ಇದ್ದೀರಾ ಅಂದರೆ 1 ಪಚ್ಚಬಾಳೆಹಣ್ಣನ್ನು ಕೊಡಿ, ದೊಡ್ಡವ್ರು ತೊಗೊಳ್ತಾ ಇದ್ದೀರಾ ಅಂದರೆ 2 ಪಚ್ಚಬಾಳೆಹಣ್ಣನ್ನು ತೊಗೊಳ್ಳಿ. ನೀವು ಹಾಲು ಜೊತೆ ಕೂಡ ತೊಗೊಳ್ಬೋದು, ಹಾಲು ಕುಡಿದು ಹಿಂದೆಯೇ ಕೂಡ ತೊಗೊಳ್ಬೋದು, ಇಲ್ಲ ಹಾಲು ಕುಡಿದಿದೆ ಹೆವಿ ಆಗಿದೆ ಅಂದರೆ 1/2 ಅವರ್ ಗ್ಯಾಪ್ ಬಿಟ್ಟು ಕೂಡ ತೊಗೊಳ್ಬೋದು. ಆದರೆ ತೊಗೊಳ್ಳಿ ಖಂಡಿತವಾಗ್ಲೂ, ದಪ್ಪ ಆಗಲೇಬೇಕು ಅನ್ನೋ ಇಂಟೆನ್ಷನ್ ಇರೋರು ಅದನ್ನು ತೊಗೊಳ್ಳಲೇಬೇಕು. ನೀವು ಈ ರಿಸಲ್ಟನ್ನು 1 ವೀಕಿಂದ 1 ಮಂತಲ್ಲಿ ನೋಡ್ತೀರಾ, ಇನ್ನೂ ಜಾಸ್ತಿ ಅಂದರೆ 40 ಡೇಸ್, 40 ಡೇಸ್ ಒಳಗಡೆ ನಿಮಗೆ ಪಕ್ಕಾ ರಿಸಲ್ಟ್ ಗೊತ್ತಾಗುತ್ತೆ ಇದರದು. ಹಾಗಾಗಿ ಯಾರು ದಪ್ಪ ಆಗಬೇಕು ರೆಮಿಡಿ ಹೇಳಿ ಅಂತ ಕೇಳ್ತಾ ಇದ್ರಿ, ಅವರೆಲ್ಲರಿಗೂ ನಾನು ಈ ರೆಮಿಡಿ ತಂದಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ಬಂದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಒಳ್ಳೆ ಒಳ್ಳೆ ರೆಸಿಪಿ ನಿಮಗೋಸ್ಕರ ತರ್ತಾ ಇರ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಖುಷಿಯಾಗಿರಿ, ಆರೋಗ್ಯವಾಗಿರಿ, ಟೇಕ್ ಕೇರ್, ಬಾಯ್, ಸಿ ಯು ಇನ್ ನೆಕ್ಸ್ಟ್ ರೆಸಿಪಿ.